ಎಲ್ಲರಿಗೂ ನಮಸ್ಕಾರ ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಕರ್ಬೇವಿನ ಸೊಪ್ಪಿಂದು ರಸಮ್ ಅಥವಾ ಸಾರು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಫ್ರೆಶ್ ಕರ್ಬೇವಿನ ಸೊಪ್ಪು ತೋರಿಸಿದ್ದೀನಿ ಇದರಲ್ಲಿ ಎಳೆದು ಇದೆ ಬೆಳೆದಿರೋದು ಇದೆ ಇವಾಗ ನೋಡಿ ಇದೆಲ್ಲ ಮಸಾಲ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ ಕೊತ್ತಂಬರಿ ಬೀಜ ಇದು ಅದು ಹಾಗೆ ಉಡ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮತ್ತೆ ಮೆಂತ್ಯ ಹಾಗೆ ನೋಡಿ ಬೇರೆ ಇಂಗ್ರೀಡಿಯೆಂಟ್ಸ್ ಏನಂದರೆ ಬೆಲ್ಲ ಮತ್ತು ಅರ್ಶಿನ ಕರ್ಬೇನ ಸೊಪ್ಪಿಂದು ಕಡ್ಡಿಗಳು ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ನಾಲ್ಕು ಟೀ ಸ್ಪೂನ್ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲೆ ಒಂದು ಪ್ಯಾನಲ್ಲಿ ಅದಕ್ಕೆ ಎರಡು ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ ಅದು ಇನ್ನೇನಪ್ಪ ಚೆನ್ನಾಗಿ ಅದರಲ್ಲೇ ಇದೆ ಅಂತ ಅನ್ಬೇಕಾದ್ರೆ ಕಾದ್ಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನು ಉದಿನಬೇಳೆ ಹಾಕ್ಕೊಳ್ಳಿ ಆಯಿತಲ್ಲ ಈಗ ಅದೆರಡು ಒಟ್ಟಿಗೆ ಇನ್ನೇನಪ್ಪ ಚೆನ್ನಾಗಿ ಕೈ ಕೈಯಾಡ್ಸ್ಕೊಂಡ್ರೆ ಜಸ್ಟ್ ಒಂದು ಫಾರ್ಟಿ ಒನ್ ತರ್ಟಿ ಫಾರ್ಟಿ ಸೆಕೆಂಡ್ಸ್ ಕೈ ಆಡಿಸ್ಕೊಂಡ್ರೆ ಸಾಕು ಯಾಕಂದರೆ ಬಿಸಿ ಎಣ್ಣೆಲಿ ಅದು ಹುರಿದೇ ಇದ್ದರೆ ಚೆನ್ನಾಗಾಗಲ್ಲ ಹಾಗೆ ಅದಕ್ಕೆ ನಾಲ್ಕು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ ನಿಮಗೆ ಗೊತ್ತಲ್ಲ ಇದು ಎಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಇದು ಇನ್ಫೆಕ್ಷನ್ಸ್ ಎಲ್ಲ ಫೈಟ್ ಮಾಡುತ್ತೆ ಇದು ಹಾರ್ಟ್ ಫ್ರೆಂಡ್ಲಿ ಹಾಗೆ ಅದಕ್ಕೆ ಹದಿನೈದರಿಂದ ಇಪ್ಪತ್ತು ಮೆಂತ್ಯದ ಕಾಳು ಹಾಕೊಳ್ಳಿ ಇದು ಇಮ್ಯುನಿಟಿ ಬೂಸ್ಟಿಂಗು ಮತ್ತು ಡಯಾಬಿಟೀಸ್ಗೆ ಮತ್ತು ಡೀಸೆಂಟ್ರಿಗೆ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ ಒಂದು ಟೀ ಸ್ಪೂನು ಜೀರಿಗೆ ಕಾಳು ಕೂಡ ಹಾಕ್ಕೊಳ್ಳಿ ಅದಕ್ಕೆ ಈಗ ಒಂದು ಬೇಳೆ ಅಷ್ಟು ಸಾಫ್ಟ್ ಹಿಂಗೆ ಸಿಗುತ್ತಲ್ಲ ಮೆದು ಹಿಂಗು ಅದು ಹಾಕ್ಕೊಳ್ಳಿ ಇದು ಸ್ಟ್ರೆಸ್ನು ಕೂಡ ಕರ್ಬೇ ರಿಡ್ಯೂಸ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ಆಡಿಸ್ಕೊಳ್ಳಿ ಚೆನ್ನಾಗಿ ಇದು ಇದಕ್ಕೆ ಮತ್ತೆ ಕಾನ್ಸ್ ಇದು ನಿಮ್ಮದು ಕರ್ಬೇನ್ ಆಫ್ ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಐದರಿಂದ ಆರು ಹಾಕೊಳ್ಳಿ ಎಲ್ಲ ಒಟ್ಟಿಗೆ ಅದಕ್ಕೆ ಆಮೇಲೆ ಹಾಗೆ ಕಾಲು ಕಪ್ಪು ಅದರಲ್ಲಿ ನಾನು ಸ್ವಲ್ಪ ಬೆಳೆದಿರೋದು ಮತ್ತು ಅರ್ಧಕ್ಕರ್ಧ ಅರ್ಧ ಎಳೆದು ಹಾಕಿದ್ದೀನಿ ಯಾಕಂದರೆ ಎಲ್ಲ ಬೆಳೆದಿರೋದು ಹಾಕಿಬಿಟ್ರೆ ಕಹಿ ಆಗಿಬಿಡತ್ತೆ ಸಾರು ಹ್ಞೂ ಮತ್ತು ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಎಲ್ಲನೂ ಒಟ್ಟಿಗೆ ಒಂದು ಐದರಿಂದ ಆರು ನಿಮಿಷ ತನಕ ಕ್ರಿಸ್ಪಿ ಆಗೋ ತನಕ ನೋಡಿ ಇವಾಗ ಆಯಿತು ನೋಡಿ ಹೌದಾ ಕ್ರಿಸ್ಪಿ ಆಗೋ ತನಕ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡಬೇಕಾಗತ್ತೆ ನೋಡಿ ಆಯ್ತು ನೋಡಿ ಆಯ್ತಲ್ಲ ಈಗ ಅದಕ್ಕೆ ಒಂದು ಒನ್ ಥರ್ಡ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಇದೆಲ್ಲ ಐಟಮ್ಸು ಹಾಕ್ಬಿಟ್ಟು ನಾವು ನೋಡಿ ಅದನ್ನು ಜಸ್ಟ್ ಒಂದು ಚೂರು ಅದರಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಈಗ ಇದು ಅರೋಮೆಟಿಕ್ ಆಯಿತು ಹೌದಾ ಎಲ್ಲ ಒಟ್ಟಿಗೆ ಸ್ಟೀರ್ ಮಾಡಿದ್ದು ಈಗ ಅದಕ್ಕೆ ಹಣ್ಣು ಹಾಕ್ಕೊಳ್ಳಿ ನಂದು ಅದು ಓಲ್ಡ್ ಹಣ್ಣು ನಾನು ಸ್ವಲ್ಪ ಹಾಕಿದ್ದೀನಿ ಹೊಸ್ತಾದರೆ ಅದರ ಡಬಲ್ ಹಾಕಬೇಕಾಗ್ತದೆ ನೀವು ಈಗ ಅದನ್ನು ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನಂದು ಒಂದು ಎರಡು ಮೂರು ವರ್ಷ ಓಲ್ಡ್ ಅದು ಟ್ಯಾಮ್ರಿಂಡ್ ಈಗ ಸ್ವಿಚ್ ಆಫ್ ಮಾಡೋ ಒಂದು ಮಿಕ್ಸ್ ಕೊಡಿ ಅದು ತಣ್ಣಗಾದ್ಮೇಲೆ ಅದನ್ನು ಪೌಡ್ರ್ ಮಾಡಬೇಕಾಗ್ತದೆ ಈಗ ಒಂದು ಅರ್ಧ ಲೀಟ್ರ್ ನೀರು ಕಾದಿದ್ದು ಅದು ನೋಡಿ ಕಾಯ್ತಾ ಇದೆ ನೋಡಿ ಈಗ ಅದಕ್ಕೆ ಒಂದೇ ಒಂದು ಹಸಿಮೆಂಟ್ಸಿನಕಾಯಿ ಕಟ್ ಮಾಡಿದ್ದು ಸ್ಲಿಟ್ ಮಾಡಿದ್ದು ಹಾಕ್ಕೊಳ್ಳಿ ಹಾಗೆ ಒಂದಿಷ್ಟು ಕರ್ಬೇವಿಂದು ಸ್ಟ್ರಿಂಗ್ಸ್ ಇರುತ್ತಲ್ಲ ನಾವು ಕರ್ಬೇವಿನ ಸೊಪ್ಪು ತೆಗೆದಾದ್ಮೇಲೆ ಮೇಲೆ ಮತ್ತೆ ಎಳೆದು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ಹಾಕೊಳ್ಳಿ ಆಮೇಲೆ ಚೆಕ್ ಮಾಡಿ ಹಾಕೋಬೋದು ಹಾಗೆ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಆಮೇಲೆ ಸಾರು ಆದಮೇಲೆ ನೋಡಿಕೊಂಡು ಲಾಸ್ಟಲ್ಲಿ ಉಪ್ಪು ಮತ್ತು ಬೆಲ್ಲ ಹಾಕೋಬೇಕಾಗತ್ತೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೂರು ಟೇಬಲ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಕಟ್ ಮಾಡಿರೋದು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದು ಕೈ ಆಡಿಸ್ಕೊಳ್ಳಿ ಈಗ ಒಂದು ಮಿಕ್ಸ್ ಕೊಡಿ ಮತ್ತು ಅದು ಒಂದು ಅದ್ರದ್ದು ಸತ್ವ ಎಲ್ಲ ಬಿಡಬೇಕಲ್ಲ ಅದರಿಂದ ಒಂದು ಮೂರ್ನಾಲ್ಕು ಐದು ನಿಮಿಷ ತನಕ ಅದು ಬಾಯ್ಲ್ ಆಗ್ತಾ ಇರಲಿ ಈಚೆಗೆ ನಾವು ಈ ಮಸಾಲೆ ಪುಡಿನ ತಯಾರು ಮಾಡೋಣ ನಾವೆಲ್ಲ ರೋಸ್ಟ್ ಮಾಡಿದ್ವಲ್ಲ ಅದೆಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳಿ ಬೌಲ್ಗೆ ಬ್ಲೆಂಡರ್ ಬೌಲ್ಗೆ ಮತ್ತು ಅದನ್ನು ಮೀಡಿಯಮ್ ಕೋರ್ಸ್ ಅಥವಾ ಮೀಡಿಯಮ್ ಫೈನಾಗಿ ಪೌಡ್ರ್ ಮಾಡಿದರೆ ಸಾಕಾಗುತ್ತೆ ಮಸಾಲೆ ಬೇಕಾದರೆ ಮಾಡಿಕೊಂಡು ಹಾಕ್ಕೋಬೋದು ಬಟ್ ನನಗೆ ಅಷ್ಟೊಂದು ಬೇಡ ಅದಕ್ಕೋಸ್ಕರ ನಾನು ಖಾಲಿ ಮುಕ್ಕಾಲು ಲೀಟ್ರ್ ಮಾತ್ರ ಮಾಡಿದ್ದೀನಿ ಈಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಮಾಡಿದಂಥ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ಳಿ ನೋಡಿ ಇವಾಗ ಅದಕ್ಕೆ ಕಲರ್ ಹೆಂಗಾಗಿದೆ ನೋಡಿ ಸಾರದು ನೋಡಿದ್ರಲ್ಲ ಅದರದ್ದೆಲ್ಲ ಸತ್ವ ಬಿಟ್ಬಿಟ್ಟು ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಡಿ ಅದಕ್ಕೆ ಅರ್ಧ ಲೀಟ್ರೇ ನೀರು ಹಾಕಿದ್ವಲ್ವಾ ನಾವು ಇವಾಗ ನೋಡಿ ಬಾಯ್ಲ್ ಆಗ್ತಾಯಿದ್ದೆ ಚೆನ್ನಾಗಿ ರಸಮ ಈಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಲ್ಲಿಗೆ ನಾನು ಏಳ್ನೂರ ಐವತ್ತು ಎಲ್ ಅಂದರೆ ಮುಕ್ಕಾಲು ಲೀಟ್ರ್ ಮಾಡ್ದಾಗೆ ಆಯಿತು ಈಗ ಅದಕ್ಕೆ ಇನ್ನೂ ಒಂದು ಎರಡು ಟೀ ಸ್ಪೂನು ನಾವು ಮಾಡಿದಂಥ ಪೌಡ್ರ್ ಹಾಕ್ಕೊಳ್ಳಿ ಯಾಕಂದರೆ ಸಾಕಾಗಲಿಲ್ಲ ಅದು ಅದು ಒಂದೂವರೆ ಲೀಟ್ರಿಗೆ ನಾನು ಮಾಡಿದಂತಹ ಪೌಡ್ರ್ ಇದೆಯಲ್ಲ ಅದರಲ್ಲಿ ನಿಮಗೆ ಒಂದೂವರೆ ಲೀಟ್ರ್ ಸಾರು ಆಗುತ್ತೆ ಇವಾಗ ನಾನು ಮುಕ್ಕಾಲು ಲೀಟ್ರ್ ಸಾರು ಮಾಡಿದ್ದೀನಿ ಇದನ್ನು ಇವಾಗ ಆರರಿಂದ ಏಳು ತಕ ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ಅದಕ್ಕೆ ಸಾಲ್ಟು ಮತ್ತು ಜಾಗ್ರಿ ಹಾಕೋಬೇಕಾಗುತ್ತೆ ಬೆಲ್ಲ ಮತ್ತು ಇದು ನಾನು ಹಾಕಿದ್ದೀನಿ ಆಲ್ರೆಡಿ ಹ್ಞೂ ನೋಡಿ ತೋರಿಸ್ತಾ ಇದ್ದೀನಿ ರೆಡಿ ಆಯಿತು ಈಗ ಈಗ ಅದನ್ನು ಬ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಒಗ್ಗರಣೆ ಏನು ಅಂದರೆ ಎಣ್ಣೆ ಸಾ ಇದು ಸಾಸಿವೆ ಹಿಂಗು ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಆ ಎಣ್ಣೆ ಸ ಇದನ್ನು ಹಾಕ್ಕೊಳ್ಳಿ ಒಗ್ಗರಣೆನ ಹಾಕ್ಕೊಳ್ಳಿ ಈಗ ರೆಡಿ ಆಯಿತು ನಿಮಗೆ ಇಮ್ಯುನಿಟಿ ಬೂಸ್ಟಿಂಗ್ ಕರಿ ಲೀವ್ಸ್ದು ರಸಮು ತುಂಬ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲದಲ್ಲಿ ಎಂಜಾಯ್ ಮಾಡೋಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರಿಗೆ ನಮಸ್ಕಾರ